ओम केशवाय नमः, ओम नारायणाय नमः, ओम माधवाय नमः, ओम गोविंदाय नमः, विष्णवे नमः, कन्नीर मुट्टिसु, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, ओम प्रद्युम्नाय नमः, ओम अनिरुद्धाय नमः, ओम पुरुषोत्तमाय नमः, ओम अधोक्षराय नमः, ओम नारसिंहाय नमः, ओम अच्युताय नमः, ओम जनार्दनाय नमः, ओम उपेन्द्राय नमः, ओम हरये नमः, ओम श्रीकृष्णाय नमः। प्रणवस्य परब्रह्मर्षिः परमात्मा देवता दैवी गायत्री छन्दः एतेषां प्राणायामे विनियोगः। निरुबिडु केळगे ಪ್ರಾಣಾಯಾಮ ಮಾಡುವುದು. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಈಗ ಶ್ವಾಸವನ್ನು ಒಳಗೆ ತೆಕ್ಕೊಳ್ಳೋದು, ಅಂಗುಷ್ಠದಿಂದ ಶ್ವಾಸ ಎರಡೂ ಬಂದು ಮಾಡಿ ಗಾಯತ್ರಿ ಮಂತ್ರ ಮನದಲ್ಲಿ ಹೇಳುವುದು. अद्य पूर्वोच्चरित एवंगण विशेषण विष्ठायां शुभ पुण्यतिथौ आत्मनः सकल शास्त्र श्रुति स्मृति प्राण उक्त फल प्राप्त्यर्थम् भटोः विराट नाम्न्याः वेदाध्ययन प्राप्त्यर्थम् सिद्ध्यर्थम् यथाशक्त्या गायत्री उपदेशाख्यं कर्म करिष्ये. ನೀರು ಮತ್ತು ಹೂಗಳನ್ನು ಕೆಳಗೆ ಬಿಡಿ, ಆಯಿತಾ? ಅದು ಚಮಚದಲ್ಲಿ ನೀರು ಹಾಕಿ, ಸಂಪುಟದಲ್ಲಿ ನೀರು, ಇದರಲ್ಲಿ ಕೆಳಗೆ ಹರಿವಾಣದಲ್ಲಿ ಬಿಡುದು. ನಾ ಗಾಯತ್ರಿಯ ಪರೋ ಮಂತ್ರಾಹ ನಾ ಮಾತಾ ಪರದೈವತಂ ಅಂತ ಹೇಳಿದ್ದಾರೆ. ಅಂದರೆ ಗಾಯತ್ರಿ ಮಂತ್ರಕ್ಕಿಂತ ದೊಡ್ಡದಂತಹ ಮಂತ್ರ ವೇದದಲ್ಲಿ ಯಾವುದೂ ಇಲ್ಲ ಅಂತ. ನಾ ಮಾತಾ ಪರದೈವತಂ ಅಂತ, ತಾಯಿಗಿಂತ ದೇವರಿಲ್ಲ ಅಂತ ದೊಡ್ಡವರು. ಹಾಗೆ ತಾಯಿಯೇ ದೇವರು, ಹಾಗೆ ಗಾಯತ್ರಿ ಮಂತ್ರವೇ ಪ್ರಧಾನ ಮಂತ್ರ ವೇದದಲ್ಲಿ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆ ಇವತ್ತು ಉಪನಯನ ಸಂಸ್ಕಾರ ಅಂದರೆ ಮುಖ್ಯವಾಗಿ ಗಾಯತ್ರಿ ಮಂತ್ರ ಉಪದೇಶ ಮಾಡುವುದಂತ. ಯಾಕೆ ಗಾಯತ್ರಿ ಮಂತ್ರ ಉಪದೇಶ ಮಾಡುವುದು? ಮುಖ್ಯ ಉದ್ದೇಶವಾಗಿ ವೇದ ಅಧ್ಯಯನ ಸಿದ್ಧ್ಯರ್ಥಂ ಅಂತೆ. ಬ್ರಾಹ್ಮಣ ಅಥವಾ ಪ್ರಾಪ್ತಿ ಆಗಬೇಕಾದ್ರೆ ಉಪನಯನ ಸಂಸ್ಕಾರ ಆಗಬೇಕು. ದ್ವಿಜ ಅಂದರೆ ಎರಡನೇ ನಮಗೆ ಒಂದು ಜೀವನ, ಅದುವೇ ದ್ವಿಜ ಅಂದರೆ ಬ್ರಾಹ್ಮಣ. ಮೊದಲು ನಾವು ಹುಟ್ಟುವಾಗ ಶೂದ್ರರಂತೆ, ಉಪನಯನ ಸಂಸ್ಕಾರ ಆದಮೇಲೆ ನಮಗೆ ಬ್ರಾಹ್ಮಣತ್ವ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗೆ ಆ ವೇದಾಧ್ಯ ನಮಗೆ ಪ್ರಾಪ್ತಿ ಆಗಬೇಕು, ಹಾಗೆ ಅದರಲ್ಲಿ ನಿಮಗೆ ಮುಂದೆ ಹೋಗಬೇಕು. 12 ವರ್ಷಗಳ ಕಾಲ ವೇದಾಧ್ಯಯನ ನಿಮಗೆ ಮಾಡಬೇಕಾದ್ರೆ ಮೊದಲು ಉಪನಯನ ಸಂಸ್ಕಾರ ಮಾಡಿ ಮತ್ತೆ ನಾವು ವೇದಾಧ್ಯಯನಕ್ಕೆ ಗುರುಕುಲಕ್ಕೆ ಕಲಿಸಲಿಕ್ಕೆ ಒಂದು ಅರ್ಹರು ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಿನಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಈಗ ನಾವು ಗಾಯತ್ರಿ ಉಪದೇಶ ಅಂದರೆ ಮುಖ್ಯವಾಗಿ ಗಾಯತ್ರಿ ಮಂತ್ರ ಉಪದೇಶ ಮಾಡೋದು ಯಾಕೆಂದರೆ ಒಂದು ವೇದದ ಅಧ್ಯಯನ, ಒಂದು ಕಬಾಟಿನಲ್ಲಿ ತುಂಬ ವೇದದ ಪುಸ್ತಕಗಳು ಇದ್ದಾವೆ. ಆ ಪುಸ್ತಕಗಳು ನಮಗೆ ಓದಬೇಕಾದರೆ ಮೊದಕ್ಕೆ ಆ ಕಬಾಟು ನಮಗೆ ಓಪನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕೀ ಬೇಕು, ಚಾವಿ ಬೇಕು. ಆ ಚಾವಿಯೇ ಗಾಯತ್ರಿ ಮಂತ್ರ. ಅದು ಇಲ್ಲದೆ ನಮಗೆ ಮುಂದೆ ನಾವು ವೇದಾಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೆ ನಾವು ಗಾಯತ್ರಿ ಮಂತ್ರವನ್ನು ನಾವು ಪಠಿಸಿದರೆ ಮತ್ತೆ ನಮಗೆ ಮುಂದೆ ವೇದಾಧ್ಯಯನ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಹಾಗೆ ನಾವು ಮೊದಲು ಮಂತ್ರದಲ್ಲಿ ಮೊದಲ ಮಂತ್ರ ನಾವು ಗಾಯತ್ರಿ ಮಂತ್ರವನ್ನು ಕಲಿಯಬೇಕು. ಅದು ಯಾವ ಕಲಿಯಬೇಕಂದರೆ ಉಪನಯನ ಸಂಸ್ಕಾರದಲ್ಲಿ ಗುರು ಮತ್ತು ನಮ್ಮ ಆಚಾರ್ಯ ತಂದೆಯವರು ನಿಮಗೆ ಗಾಯತ್ರಿ ಮಂತ್ರ ಹೇಳಿಕೊಡಬೇಕು. ಅದ ನಂತರ ನಿಮಗೆ ವೇದಾಧ್ಯಯನ ನೀವು ಮಾಡಬಹುದು ಅಂತ. ಹಾಗೆ ಇವತ್ತು ಉಪನಯನ ಸಂಸ್ಕಾರದಲ್ಲಿ ನೀವು ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತೇನೆ, ನಿಮ್ಮ ಗುರುಗಳು ಅಂದರೆ ತಂದೆಯವರು ಆಚಾರ್ಯರು ನಿಮಗೆ ಹೇಳಿಕೊಡ್ತಾರೆ, ಹಾಗೆಯೇ ನೀವು ಪಠಿಸಬೇಕು. ಈ ಗಾಯತ್ರಿ ಮಂತ್ರ ಹೇಳಿ ಆದಮೇಲೆ, ಉಪನಯನ ಸಂಸ್ಕಾರ ಆದಮೇಲೆ ಕೆಲವು ನಿಯಮಗಳು ನಿಮಗೆ ಬರ್ತದೆ. ನೀನು ಹೇಗೆ ಇರಬೇಕು, ಹೇಗೆ ಸಂಸ್ಕಾರದಲ್ಲಿ ಇರಬೇಕು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಜೀವನವನ್ನು ಕಲಿಯಬೇಕು, ಬ್ರಹ್ಮಚಾರ್ಯತ್ವ ಜೀವನ ಹೇಗೆ ಇರಬೇಕು ಅಂತ ನಾನು ಹೇಳ್ತೇನೆ. ಹಾಗೆಯೇ ನೀನು ಮುಂದೆ ನಡೆಯುವಂಥದ್ದು ಅದು ಕಡ್ಡಾಯ. ಆದರೆ ಮಾತ್ರ ಗಾಯತ್ರಿ ಉಪದೇಶನ ಮಾಡುವುದು, ಇಲ್ಲದ್ರೆ ಮಾಡಲಿಕ್ಕಿಲ್ಲ. ಮೊದಲನೆಯದಾಗಿ
ನಾವು ಉಪದೇಶದಲ್ಲಿ ಹೇಳುದಿಷ್ಟೇ ನಾ ಮಾತಾ ಪರದೈವತಂ ಅಂತ ಅಂದ್ರೆ ತಂದೆ ಮತ್ತು ತಾಯಿಗೆ ಇಬ್ಬರಿಗೆ ಸಹ ಯಾವಾಗಲೂ ದಿನಾಲು ನಮಸ್ಕಾರ ಮಾಡಬೇಕು ಗೊತ್ತಾಯ್ತಾ ಅದಾದ ಮೇಲೆ ತಂದೆ ಮತ್ತು ತಾಯಿ ಇವರೇ ದೇವರು ಮೊದಲ ದೇವರು ತಂದೆ ಮತ್ತು ತಾಯಿ ಅವರಿಗೆ ಯಾವಾಗಲೂ ಚಿರಋಣಿ ಆಗಿರಬೇಕು ಅವರ ಸೇವೆ ಮಾಡಬೇಕು ಅವರಿಗೆ ಯಾವಾಗಲೂ ನಾವು ನಮಸ್ಕಾರ ಮಾಡಬೇಕು ಅವರು ಹೇಳಿದಂತೆ ಕೇಳಬೇಕು ಯಾವರಿಗೂ ದುಃಖವಾಗುವಾಗ ಅವರನ್ನು ನಡೆಕೊಳ್ಳಬಾರದು ಅದೇ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಅದಾದ ಮೇಲೆ ಎರಡನೇದಾಗಿ ದೇವರನ್ನು ನಂಬುವುದು ನಾವು ಯಾವ ನಮ್ಮ ಗುರುಗಳು ನಮ್ಮ ಮಠ ಪರಂಪರೆ ನಮ್ಮ ಕುಲದೇವರು ಹೇಗೆ ಯಾವ ಪದ್ಧತಿಯಲ್ಲಿ ಉಂಟ ಆ ದೇವರುಗಳನ್ನು ನಾವು ಯಾವಾಗಲೂ ನಂಬಿ ಅವರಿಗೆ ಪೂಜೆ ಆರಾಧನೆ ಎಲ್ಲ ಮಾಡಿ ಅವರ ಆ ದೇವರ ಮೇಲೆ ನಾವು ವಿಶ್ವಾಸ ಇಡಬೇಕಂತೆ ಆ ವಿಶ್ವಾಸ ಇಟ್ಟರೆ ಮಾತ್ರ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ ಮೂರನೇ ವಿಷಯ ಏನಂದರೆ ಬೆಳಿಗ್ಗೆ ಬೇಗ ಸೂರ್ಯ ಉದಯಕ್ಕೆ ಮುಂಚೆ ಏಳಬೇಕು ನನ್ನನ್ನು ನೋಡು ಸೂರ್ಯ ಉದಯಕ್ಕೆ ಮುಂಚೆ ಏಳಬೇಕು ಏಳಿ ಆದಮೇಲೆ ಸ್ನಾನ ಮಾಡಬೇಕು ಸ್ನಾನ ಆದಮೇಲೆ ಸಂಧ್ಯಾವಂದನೆ ವಿಧಿ ಅಂತ ಉಂಟು ಉಪನಯನ ಸಂಸ್ಕಾರ ಆದಮೇಲೆ ನಿಮ್ಮ ಗುರುಗಳು ನಿಮಗೆ ಹೇಳಿಕೊಡ್ತಾರೆ ಇಲ್ಲದ್ರೆ ನಿಮ್ಮ ತಂದೆಯವರು ನಿಮಗೆ ಹೇಳಿಕೊಡ್ತಾರೆ ಆ ಸಂಧ್ಯಾವಂದನೆ ವಿಧಿಯನ್ನು ಮಾಡಬೇಕು ಕನಿಷ್ಠ ಪಕ್ಷ 28 ಗಾಯತ್ರಿ ಜಪ ಆದರೂ ಮಾಡಬೇಕು ನಾವು ಸ್ಮಾರತರು ಆದ್ದರಿಂದ ಭಸ್ಮಾಧಾರಣ ವಿಧಿ ಭಸ್ಮವನ್ನು ಹೀಗೆ ತೆಗೆದುಕೊಂಡು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂತ ಎಲ್ಲ ಕಡೆಗೆ ನಾವು ಭಸ್ಮಾಧಾರಿ ಭಸ್ಮವನ್ನು ಮುಟ್ಟಿಸಬೇಕು ಅದಾದಮೇಲೆ ಸಂಪ್ರೋಕ್ಷಣ ವಿಧಿ ಅಂತ ಉಂಟು ನಮ್ಮ ಶರೀರ ಶುದ್ಧಿಗೋಸ್ಕರ ಆಪೋ ಇಷ್ಟ ಮ ಯೋ ಭುವಾಹ ಅಂತ ನಿಮಗೆ ಮುಂದೆ ಗುರುಗಳು ಮಂತ್ರ ಹೇಳಿಕೊಡ್ತಾರೆ ಆ ಮಂತ್ರದಿಂದ ನೀವು ಶರೀರವನ್ನು ಶುದ್ಧಿ ಮಾಡಬೇಕು ಅದಾದಮೇಲೆ ಸವಿತ್ರ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಅಂದರೆ ನಮಗೆ ಶಕ್ತಿಯನ್ನು ಕೊಡುವಂತಹ ದೇವರು ಯಾರು ಸೂರ್ಯ ಆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವರಿಗೆ ಅರ್ಘ್ಯ ಪ್ರದಾನ ಮಾಡಬೇಕಂತೆ ಆ ಅರ್ಘ್ಯವನ್ನು ಯಾವಾಗಲೂ ಮೂರು ಸರ್ತಿ ಗಾಯತ್ರಿ ಮಂತ್ರ ಹೇಳಿ ಸವಿತ್ರ ಸೂರ್ಯನಾರಾಯಣ ಇದಮರ್ಘ್ಯಂ ದತ್ತನ್ ನಮಂ ಅಂತ ಮೂರು ಸಾರಿ ನಾವು ಆ ಸೂರ್ಯದೇವರಿಗೆ ಸೂರ್ಯನಾರಾಯಣ ದೇವರಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅದಾದಮೇಲೆ ಕನಿಷ್ಠ ಪಕ್ಷ 108 ಗಾಯತ್ರಿ ಜಪ ಮಾಡಬೇಕು ಅದು ಆಗದೇ ಇದ್ದರೆ 108 ಮಾಡಿದ್ರೆ ತುಂಬ ಒಳ್ಳೆಯದು ಅದು ಆಗದೇ ಇದ್ದರೆ ಕನಿಷ್ಠ ಪಕ್ಷ 28 ಗಾಯತ್ರಿ ಜಪವನ್ನು ನಾವು ಮಾಡಬೇಕು ಅದಾದಮೇಲೆ ತಚ್ಛಯೋ ರಾವೃಣೀಮಹೇ ಗಾತುಂ ಯಜ್ಞಾಯ ಈ ಮಂತ್ರಗಳನ್ನು ಹೇಳಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ತ್ರಂಬಕ ಈಶ್ವರಿಗೆ ನಮಸ್ಕಾರ ಮಾಡಿ ಎಲ್ಲ ಅಷ್ಟದಿಪ್ಪಾಲದಂತಹ ಇಂದ್ರ ಅಗ್ನಿ ಯಮ ನಿರೃತಿ ವಾಯು ಕುಬೇರ ಈಶಾನ್ಯ ಎಲ್ಲ ಅಷ್ಟದಿಶಾ ದೇವರು ಯಾರಿದ್ದಾರೋ ಅವರಿಗೆಲ್ಲ ನಮಸ್ಕಾರ ಮಾಡಿ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚಿತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚಂತಿ ಅಂತ ಅದು ಹೇಳಬೇಕು ಮಂತ್ರ ಯಾಕೆಂದರೆ ಆಕಾಶಾತ್ ಪತಿತಂತು ಆಕಾಶದಿಂದ ಬೀಳುವ ಎಲ್ಲ ನೀರು ಮಳೆ ಗೊತ್ತಾಯ್ತಾ ಆಕಾಶದಿಂದ ಮಳೆ ಬೀಳ್ತದೆ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಎಲ್ಲ ನೀರು ಒಟ್ಟಾಗಿ ಯಥಾಗಚ್ಚತಿ ಸಾಗರಂ ಅದು ಎಲ್ಲಿ ಹೋಗ್ತದೆ ನೀರು ಹಾಂ ಹಾಗೆಯೇ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂತಹ ದೇವರಿಗೆ ನಮಸ್ಕಾರ ಪೂಜೆ ಅರ್ಚನೆ ಅದೆಲ್ಲ ಒಂದೇ ದೇವರ ಪಾದ ಸೇರ್ತದೆ ಅಂತ ಹಾಂ ಹಾಗೆ ಅದು ಮಂತ್ರ ಹೇಳಿ ಅನೇನ ಸಂಧ್ಯಾವಂದನಾಖ್ಯನ ಕ್ರಮಣ ತೇನ ಶ್ರೀ ಪರಮೇಶು ಪ್ರೀತ್ಯರ್ಥಂ ಅಂತ ಹೇಳಿ ಹೀಗೆ ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆ ಮಾಡಬೇಕು ಹಾಗೆ ಮಧ್ಯಾಹ್ನ ಸಂಧ್ಯಾವಂದನೆ ಉಂಟು ಅದು ಸಹ ಹಾಗೆ ಮಧ್ಯಾಹ್ನ ನಿಮಗೆ ಸಂಧ್ಯಾವಂದನೆ ಮಾಡಬೇಕು ಅದಾದಮೇಲೆ ಸಂಜೆ ನನ್ನನ್ನು ನೋಡಬೇಕು ಸಂಜೆ ಸಂಧ್ಯಾವಂದನೆ ಮಾಡಬೇಕು ಅದ ಆದಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡಿ ದೀಪ ಹಚ್ಚಿ ನಿಮ್ಮ ಏನು ಇವತ್ತಿನ ಶಾಲೆಯಲ್ಲಿ ಪಾಠ ಹೇಳಿಕೊಡ್ತಾರೋ ಅದು ಪಾಠದ ಅಧ್ಯಯನ ಮಾಡಬೇಕು ವೇದ ಅಧ್ಯಯನಕ್ಕೆ ಹೋದರೆ ವೇದ ಅಧ್ಯಯನ ಮಾಡುವಂತಹ ವಿಧಿ ನಿಮ್ಮ ಗುರುಗಳು ಗುರುಕುಲದಲ್ಲಿ ಹೇಳಿಕೊಡ್ತಾರೆ ನೀವು ವೇದ ಅಧ್ಯಯನಕ್ಕೆ ಹೋದರೆ ಗುರುಗಳು ಹೇಳಿದಂತಹ ನಿಯಮಗಳನ್ನು ನೀವು ಪಾಲಿಸಬೇಕು ಹಾಗೆ ಮತ್ತೆ ಮುಂದೆ ನಾಲ್ಕನೇ ವಿಷಯ ಪದ್ಧತಿ ಏನಂದರೆ ಶೌಚಾಲಯಕ್ಕೆ ಹೋಗುವಾಗ ಮೂತ್ರ ವಿಸರ್ಜನೆಗೆ ಹೋಗುವಾಗ ಯಜ್ಞೋಪವೀತವನ್ನು ಬಲ ಕಿವಿಗೆ ಹೀಗೆ ಹಾಕಬೇಕು ಇಲ್ಲದ್ರೆ ನಿಮ್ಮ ಜನಿವಾರ ಅಶುದ್ಧ ಆಗ್ತದೆ ಪುನಃ ಜನಿವಾರ ಸಂಸ್ಕಾರ ಮಾಡಿ ಹಾಕಬೇಕು ಒಂದು ವೇಳೆ ಹಾಕದಿದ್ದರೆ ಕಿವಿಗೆ ಹಾಕಿ ಮೂತ್ರ ವಿಸರ್ಜನೆ ಮಾಡಿದರೆ ಕಿವಿಗೆ ಹಾಕಿ ಶೌಚಾಲಯಕ್ಕೆ ಹೋಗುವಾಗ ಹಾಕದಿದ್ದರೆ ಪುನಃ ಯಜ್ಞೋಪವೀತವನ್ನು ಸಂಸ್ಕಾರ ಮಾಡಿ ಹಾಕಬೇಕು ಅದಕ್ಕೆ ಹೇಳುವುದು ಉಪನಯನ
ಇದು ಮೂತ್ರ ವಿಸರ್ಜನೆ ಮಾಡುವಾಗ ಶೌಚಾಲಯಕ್ಕೆ ಹೋಗ ಜನಿವಾರ ಕಿವಿಗೆ ಹಾಕಿ ಅಂತ ಅದು ನೀವು ನೆನಪಿನಲ್ಲಿ ಮಾಡಬೇಕು ಗೊತ್ತಾಯ್ತಾ ಅದಾದ ಮೇಲೆ ಯಥಾಶಕ್ತಿ ಅಗ್ನಿ ಕಾರ್ಯಗಳು ಬೇರೆ ಬೇರೆ ರೀತಿಯ ಅಗ್ನಿ ದೇವರ ರೀತಿಯಲ್ಲಿ ಅಗ್ನಿ ಕಾರ್ಯಗಳು ಮಾಡಬೇಕು ದೇವರ ಸೇವೆ ಮಾಡಬೇಕು ಹೋಮ ಯಜ್ಞಾದಿಗಳನ್ನು ಕಲಿಯಬೇಕು ಆ ಕಲಿತಾದ ಮೇಲೆ ಅದು ನೀವು ಮಾಡಬೇಕು ಬೇರೆಯವರಿಗೆ ಹೇಳಿಕೊಡಬೇಕು ಮತ್ತೆ ಬ್ರಹ್ಮಚಾರಿ ಬ್ರಹ್ಮಚಾರಿತ್ವ ನಿಲ್ಲಬೇಕು ಬ್ರಹ್ಮಚಾರಿ ಅಂದರೆ ಎಂತ ಬ್ರಹ್ಮಚಾರಿಗಳು ಬೆಳಿಗ್ಗೆ ಮಲಗಬಾರದು ದಿವಸದಲ್ಲಿ ಮಲಗಬಾರದು ಕೇವಲ ರಾತ್ರಿ ಮಾತ್ರ ಮಲಗಬೇಕು ಎಲ್ಲ ಬ್ರಹ್ಮಚಾರಿತ್ವ ನಾವು ಪಾಲಿಸಬೇಕು ಹೊರಗಿಂದು ವಸ್ತುಗಳನ್ನು ತಿನ್ನಬಾರದು ಯಾರು ಮಾಡಿದ್ದ ಪದಾರ್ಥಗಳನ್ನು ತಿನ್ನಬಾರದು ಮನೆಯಲ್ಲಿ ಏನು ಅಗ್ನಿಯಲ್ಲಿ ನಾವು ಪದಾರ್ಥಗಳನ್ನು ಮಾಡ್ತೇವೋ ಅದನ್ನೇ ತಿನ್ನಬೇಕು ಇದಕ್ಕೆ ಬ್ರಹ್ಮಚಾರಿತ್ವ ಅಂತ ಹೇಳ್ತಾರೆ ಆ ಬ್ರಹ್ಮಚಾರಿತ್ವ ನಾವು ಪೂರ್ಣತಃ ಪಾಲಿಸಬೇಕು ಅದು ಪಾಲಿಸಿದರೆ ಮಾತ್ರ ಬ್ರಹ್ಮಚಾರಿತ್ವ ನಿಮಗೆ ಪ್ರಾಪ್ತಿ ಆಗ್ತದೆ ಗೊತ್ತಾಯ್ತಾ ಈಗ ನಿಮ್ಮ ತಂದೆಯವರು ನಿಮಗೆ ಗಾಯತ್ರಿ ಉಪದೇಶಗಳನ್ನು ಹೇಳ್ತಾರೆ ಮಂತ್ರವನ್ನು ಅದು ಅವರು ಹೇಗೆ ಹೇಳ್ತಾರೋ ನೀವು ಸಹ ಹಾಗೆಯೇ ಹೇಳಬೇಕು ಅದಾದಮೇಲೆ ನಾನು ಏನೆಲ್ಲ ಹೇಳಿದ್ದೇನೋ ಅದೆಲ್ಲ ಪಾಲಿಸಬೇಕು ಗೊತ್ತಾಯ್ತಾ ಈಗ ನಿಮಗೆ ಆಯಿತು ಅಂತ ಹೇಳಿದರೆ ಈ ಒಂದು ನಾನು ಮಂತ್ರ ಹೇಳ್ತೇನೆ ಅದನ್ನು ಇನ್ನು ಪಠಿಸಬೇಕು ಮತ್ತೆ ನಿಮಗೆ ತಂದೆಯವರು ಗಾಯತ್ರಿ ಉಪದೇಶವನ್ನು ಹೇಳ್ತಾರೆ ಇದು ನಿಮಗೆ ಎಲ್ಲ ಮಾನ್ಯ ಉಂಟಾ ಉಂಟಾ ನಾನು ಹೇಳಿದ ಸಂಸ್ಕಾರವನ್ನು ಏನು ಪಾಲಿಸ್ತೀಯಾ ಈಗ ನಾನು ಹೇಳಿದ ಹಾಗೆ ಹೇಳಬೇಕು ಅಧೀಹಿ ಭೋ ಅಧೀಹಿ ಭೋ ಸಾವಿತ್ರೀಂ ಭೋ ಸಾವಿತ್ರೀಂ ಭೋ ಅನುಬ್ರೂಹಿ ಅನುಬ್ರೂಹಿ ಈಗ ಅರ್ಘ್ಯ ಪ್ರದಾನವನ್ನು ಹೇಗೆ ಮಾಡುವಂತೆ ವಿಧಿ ಹೇಳ್ತೇನೆ ಅರ್ಘ್ಯ ಪ್ರದಾನ ಸವಿತ್ರ ಸೂರ್ಯನಾರಾಯಣ ಅವರಿಗೆ ದೇವರಿಗೆ ಮಾಡುವುದು ಯಾಕೆಂದರೆ ನಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ನಮಗೆ ಕಣ್ಣಿಗೆ ಕಾಣುವಂತಹ ದೇವರಂದರೆ ಸೂರ್ಯದೇವರು ನಮಗೆ ಉತ್ತಮವಾದ ಆರೋಗ್ಯ ಕೊಡ್ತಾರೆ ಉತ್ತಮವಾದಂತಹ ನಮಗೆ ಅನ್ನ ಧಾನ್ಯ ಎಲ್ಲ ಆ ಸೂರ್ಯದೇವರಿಂದ ನಮಗೆ ಸಿಗುವುದು ಅವರ ಒಂದು ಆಶೀರ್ವಾದದಿಂದ ಎಲ್ಲ ಜೀವ ಜಂತುಗಳು ಇಲ್ಲಿ ಯಥಾಶಕ್ತಿಯಾಗಿ ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇವೆ ಆ ಸವಿತ್ರ ಸೂರ್ಯನಾರಾಯಣ ಅವರಿಗೆ ದೇವರಿಗೆ ಅರ್ಘ್ಯ ಪ್ರದಾನ ಹೇಗೆ ಮಾಡುವಂತ ನಿಮಗೆ ಹೇಳಿಕೊಡ್ತೇನೆ ನಾನು ಹೇಳಿದಾಗೆಯೇ ನಿಮ್ಸೆ ಹೇಳಬೇಕು ಗೊತ್ತಾಯ್ತಾ ಈಗ ಕೈಯನ್ನು ಹೀಗೆ ಎರಡು ಒಟ್ಟಿಗೆ ಮಾಡಿ ಹಿಡಿದು ಈಗ ಗಾಯತ್ರಿ ಮಂತ್ರವನ್ನು ಹೇಳುವುದು ಹೇಳು ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಈಗ ಹೇಳು ಓಂ ಓಂ ಶ್ರೀ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ಸವಿತ್ರ ಸೂರ್ಯನಾರಾಯಣಾಯ ಇದಂ ಇದಂ ಅರ್ಘ್ಯಂ ಅರ್ಘ್ಯಂ ದತ್ತಂ ದತ್ತಂ ನಮಃ ನೀರು ಕೆಳಗೆ ಬಿಡು ಈಗ